ಯಾವತ್ತೂ ನೋಡದ ಗಲಾಟೆಯನ್ನು ನಾವು ರಾಗಿಗುಡ್ಡದಲ್ಲಿ ನೋಡಿದ್ದೀವಿ. ರಾಗಿಗುಡ್ಡದಲ್ಲಿ ಈಗ ಇರಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ ಅಂತ ಬಿಜೆಪಿ ನಿಯೋಗದ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಒಬ್ಬ ಸಂತ್ರಸ್ತೆ. ನಾವೆಲ್ಲ ಅಣ್ಣ ತಮ್ಮದ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ. ಮೊನ್ನೆ ಗಣಪತಿ ಹಬ್ಬದ ಪೂಜೆಗೆ ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಈಗ ಏಕಾಏಕಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಸಂತ್ರಸ್ತೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬಿಜೆಪಿ ನಿಯೋಗ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತಮಗಾದ ನೋವನ್ನು ಆ ಸಂತ್ರಸ್ತೆ ಹಂಚಿಕೊಂಡಿದ್ದಾರೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ ಸರ್, ರಾಗಿಗುಡ್ಡದಲ್ಲಿ. ನಾನು 30 ವರ್ಷ ಆಯ್ತು ಸರ್, ಯಾವತ್ತು ನೋಡಿರಲಿಲ್ಲ. ಏನ್ ಬೇಕು ಅಂತ ಮಾಡಿದ್ರೆ ತುಂಬಾನೇ ಬೇಜಾರಾಗಿದೆ. ಪೂರ ಮೇಲ್ಗಡೆ ಬೇಕಾದ್ರೆ ಮನೆ ನೋಡಿದ್ರು. ನನ್ ಮಗ ನನಗೆ ಫೋನ್ ಮಾಡಿದೆ ಸರ್, ನಾನು ಅಂದ್ರೆ ಮಡಿಕೇರಿ ಹೋಗಿದ್ದೆ, ಬರ್ತಾ ಇದ್ದೆ. ಅಮ್ಮ ನೀವು ಎಲ್ಲಿದ್ಯಾ, ಬರ್ಬೇಡ, ನೀನು ಹತ್ರ ಇದ್ರೆ ಎಲ್ಲೂ ಬರ್ಬೇಡ. ತುಂಬಾ ಹಿಂಗೆ ಒಂದೇ ಸರಿ ಹಿಂದೆ 3 ಜನ ಬಂದ್ಬಿಟ್ಟು ನುಗ್ಬಿಟ್ಟು ಎಲ್ಲ ಕಲ್ಲಾದ್ರೆ ಕಲ್ಲು ಹೊಡಿತಾ ಇದಾರೆ. ಅಪ್ಪನು ಪೇಟೆಗೆ ಹೋಗಿದ್ದಾರೆ, ಅಪ್ಪನು ಬರಬೇಡ ಅಂತ ಹೇಳು. ನಾವೆಲ್ಲ ಒಳಗಡೆ ಇದ್ದೀವಿ, ಬರ್ಬೇಡಿ ಕಣಮ್ಮ, ತುಂಬಾ ಜನ ಬಂದಿದ್ದಾರೆ. ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.